ನಲವತ್ತು ಹತ್ರ ಕೆಲಸ ಮಾಡಿಲ್ಲ, ಅವರೇ ನನ್ನ ಗುರು. ನಿನ್ನೆ ಫಸ್ಟು ಬರ್ತಾರೆ ನಮ್ಮ ಮನೆಗೆ ಬರ್ತಾರೆ, ನಿನ್ನೆ ಕುತ್ಕೊಂಡು ಅಳ್ತಾ ಇದ್ದಾರೆ, ಏನಂದ್ರೆ ಇಷ್ಟು ದೊಡ್ಡ ಪ್ರಯತ್ನ ಮಾಡಿದೆ ನೀನು ಹೇಗಿದ್ಯಾ ಅಂತಾರೆ. ವಯಸ್ಸಾಗಿದೆ ಅವರಿಗೆ, ಪಾಪ ಅಷ್ಟು ವಯಸ್ಸಾದರೂ ಕೂಡ ಬಂದು ಕುತ್ಕೊಂಡು ಹೇಳ್ತಾರೆ. ನಾನು ನಿನ್ನೆ ನೆನ್ಸಿಗೆ ಹೇಳ್ತೀನಿ, ಅವರು ನಿಜವಾದ ಗುರುಸ್ಥಾನ ಎದೆಯಿಂದ ಕೊಟ್ಟೆ ಅವ್ರನ್ನು, ಅವ್ರ ಗಂಡು ಮಕ್ಕಳಿಲ್ಲ, ನಾನೆಲ್ಲವೂ ನಾನೇ ಅವ್ರಿಗಾಗಿ, ಅವರೊಂದು ನಂಬರ್ ಕೊಟ್ಟಿದ್ದಕ್ಕೆ ಎಲ್ಲವೂ ನಾನೇ ಅವ್ರು ಚೆನ್ನಾಗಿ ನೋಡ್ಕೊಳ್ತಿದ್ದೀನಿ. ಅವ್ರು ಯಾವಾಗ ಬಂದರೂ ನನ್ನ ಗುರುನೇ ಅವರು, ಅವರಿಗೆ ನನ್ನ ಮೊದಲನೇ ಪೇಮೆಂಟ್ ಬಂದಾಗ ಗುರುಗಳೇ ನಿಮ್ಗೆ ತೊಗೊಳ್ಳಿ ಅಂತ ಕೊಟ್ಟಿದ್ದಂಥವ್ರು ನಾನು. ಅವ್ರ ಆ ಗ್ರ್ಯಾಟಿಟ್ಯೂಡ್ ಅವ್ರಿಗೂ ಇದೆ, ನನ್ನ ತಂದೆ ತಾಯಿ ಮೇಲೆ ಅವ್ರು ನಾನು ನೋಡ್ಕೊಳ್ತಿದ್ದೀನಿ. ನೋಡು ನನ್ನ ಗುರುಗಳು ಬಂದರು, ನನ್ನ ಗುರುಗಳು, ನನ್ನ ಸಿನಿಮಾ ಏನಾದರೂ ಆಗಲಿ ಸರ್, ಸಿನಿಮಾ ಮಾಡ್ತೀವಿ ಬರ್ತೀವಿ ಸೇಫ್ ಆಗಿದ್ದ ಅಳ್ತಾ ಇದ್ದಾರೆ. ಗುರುಗಳ ಹೇಳಬೇಡಿ, ಭಗವಂತ ಇದ್ದಾನೆ, ನೀವು ಕಳಿಸ್ಕೊಟ್ರೆ ನಿಮ್ಮ ಶಿಷ್ಯನ ಚೆನ್ನಾಗಿದ್ದಾರೆ ಅಂತ ಹೇಳಿದೆ. ಅಂದರೆ ಇದು ನೇನಕ್ಕೆ ಹೇಳಿದೆ ಅಂದರೆ, ಯಾವತ್ತು ನಾವು ಹಾನೆಸ್ಟಿ ಟ್ರೂತ್ ಆಗಿದ್ದಾಗ ಆ ಟ್ರೂತ್ ನಮ್ಮನ್ನು ಗೆಲ್ಲಿಸುತ್ತೆ. ಸೊ ಎಷ್ಟೋ ಸಿನಿಮಾಗಳು 100 ಡೇಸ್ ಆದಮೇಲೆ ಒಂದಷ್ಟು ಶೇರ್ ನೋಡ್ತವೆ, ಆ ಶೇರು ನಂದು ಒಂದು ಸ್ಯಾಟಲೈಟ್ ಅಷ್ಟೇ. ಇದನ್ನು ಚಂದ್ರು ಮಾತ್ರ ಹೇಳೋಕ್ಕೆ ಸಾಧ್ಯ, ಇನ್ನು ಯಾರು ಹೇಳೋಕ್ಕೆ ಸಾಧ್ಯ ಇಲ್ಲ. ದೊಡ್ಡ ಗೆಲ್ಲು ಅಂತ ನೀವು ಅಂದ್ಕೋತೀರ ಅಂದ್ಕೊಳ್ಳಿ, ಎಷ್ಟೋ ಸಿನಿಮಾಗಳು 100 ಡೇಸ್ ಆಗ್ತವೆ ಸರ್, 100 ಡೇಸ್ ಆದಮೇಲೆ ಅವ್ರು ಬರೋ ಶೇರು ನಂದೊಂದು ಸ್ಯಾಟಲೈಟ್ ಸಮ ಸರ್. ನಾನು ಯಾರನ್ನೂ ಇದನ್ನು ಡಿಗ್ರೇಡ್ ಮಾಡ್ತಿಲ್ಲ, ನೆಕ್ಸ್ಟ್ ಮಾಡೋ ಡೈರೆಕ್ಟರ್ಗಳಿಗೆ ಮೋಟಿವೇಶನ್ ಹೇಳ್ತಿದ್ದೀನಿ, ಮಾಡಿ ಸರ್, ಎಲ್ಲರೂ ಮಾಡ್ಬೇಕು ಸರ್. ಇಂಡಸ್ಟ್ರಿ ನೋಡಿ ಸರ್, ನೀವುಗಳಿದ್ದೀರಾ, ನಾವುಗಳಿದ್ದೀವಿ, ಒಬ್ರಿಗೊಬ್ರು ಸಪೋರ್ಟಿವ್ ಎಲ್ಲರೂ. ಇದೇನು ಯಾರಪ್ಪಂದು ಸೋತ್ತಲ್ಲ, ಇದು ದೊಡ್ಡವರು ಮಹಾನೀಯರು, ರಾಜ್ಕುಮಾರ್ ಸರು, ಪುಟ್ಟಣ್ಣ ಕಣಗಲ್ ಸರು, ಎಲ್ಲರೂ ಕಟ್ಟಿ ಬೆಳೆಸಿರೋ ಒಂದು ಇಂಡಸ್ಟ್ರಿ. ಇದು ಸಮುದ್ರ ಥರ ಇದೆ, ಸಮುದ್ರದಲ್ಲಿ ಎಲ್ಲರೂ ಬರಬೇಕು ಕೂಡ. ನಾವೇ ಇಲ್ಲೇ ಕೂತಿರ್ತೀವ ಎಲ್ಲರೂ, ಇವತ್ತು ಚಂದ್ರು ಬರಬೇಕು, ಬೆಳೆಸ್ಬೇಕು ನಾವು. ನನ್ನ ಹತ್ರ ಕೆಲಸ ಮಾಡೋರು ಕೂಡ ಎಷ್ಟೋ ಜನ, ನಾನು ನೀವು ನೋಡಿದ್ರೆ ಮಳೆ ಶಿವ ತೇಜಸ್ಸಲ್ಲ ನಾನು ಡೈರೆಕ್ಟ್ರ್ ಮಾಡಿದ್ದೀನಿ, ನನಗೆ ಬಂದ ಕಾಸರ ಮಾಡೋ ನೀನು ಮಾಡು ಅಂತ. ಇವಾಗಿರೋ ಹುಡುಗರಿಗೂ ಅಷ್ಟು ನನ್ನ ಹತ್ರ ಟ್ಯಾಲೆಂಟೆಡ್ಸ್ ಇದ್ದಾರೆ, ಏ ಕತೆ ಮಾಡು ಅಂತ ಹೇಳಿದ್ದೀನಿ. ಅಂದರೆ ನಮ್ಮಲ್ಲೂ ಒಂದು ಸತ್ಯ ಇದ್ದಾಗ ಭಗವಂತ ನಮ್ಮನ್ನು ಗೊತ್ತಿಲ್ಲದೆ ಬೆಳೆಸ್ತಾನೆ ಅನ್ನೋದು ನನಗೆ ಗೊತ್ತಿದೆ ಸರ್. ಹಾಗಾಗಿ ಇವತ್ತು ನಮಗೆ ಟೆನ್ಷನ್ ಇಲ್ಲ. ನಮ್ಮ ತಂದೆ ಇವತ್ತು ತೋಟದಲ್ಲಿ ಕೆಲಸ ಮಾಡ್ತಾರೆ, ನಮ್ಮ ತಂದೆ ತಾಯಿ, ನಾನು ಹೋದ್ರೆ ಕೆಲಸ ಮಾಡ್ತೀನಿ, ಅವೆಲ್ಲದರ ಆಸೆ. ಇದೆಲ್ಲ ಒಂದು ಪುಣ್ಯಭೂಮಿ ಇದು, ಇಲ್ಲೆಲ್ಲ ನಿಂತ್ಕೊಳ್ಳೋಕೆ ಆಗಲ್ಲ. ಎಷ್ಟು ಜನ ಆಸೆ ಪಡ್ತಾರೆ ಇಂಡಸ್ಟ್ರೀಲಿ, ಇಂಡಸ್ಟ್ರಿಗೆ ಬರಬೇಕು, ಒಂದು ಕ್ಯಾಮ್ರಾಮನ್ ಆಗಬೇಕು, ಏನೇನೋ ಆಸೆ ಪಡ್ತಾರೆ. ಇಲ್ಲೊಂದು ಬಂದು ಹೆಜ್ಜೆ ಇಟ್ಟು ಒಂದು ಒಂದು ಇಡ್ಲಿ ವಡೆ ತಿಂದು ಇಲ್ಲಿ ಇಲ್ಲೊಂದೊಂದು ಪೇಮೆಂಟ್ ತೊಗೋಬೇಕು ಅಂತಂದರೆ ಪೂರ್ವಜನ್ಮದ ಪುಣ್ಯ ಇರಬೇಕು. ಒಂದು ನಾನು ಅಂದ್ಕೊಂಡಿದ್ದೀನಿ, ನನ್ನ ಜೊತೆ ಕೆಲಸ ಮಾಡಿದ್ರೆ ಎಷ್ಟಂತ ಬ್ರಿಲಿಯೆಂಟ್ಸ್ ಇದ್ದರು, ಎಲ್ಲ ಹೋಗ್ಬಿಟ್ರು, ಒಬ್ಬ ಮೇಸ್ಟ್ ಆಗಿದ್ದಾರೆ, ಒಬ್ಬ ಚಿಲ್ಲರೆ ಅಂಗಡಿ ಇಟ್ಟಿದ್ದಾರೆ, ಇನ್ನು ನಮ್ಮ ಇಂಡಸ್ಟ್ರಿ ನನ್ನ ಜೊತೆ ಅಸ್ಟೆಂಟಾಗಿ ಮಾಡ್ತಿದ್ದವರು. ನನ್ನ ಕತೆ ಹೇಳ್ತೀನಿ ಅಂದರೆ ಓಡೋಗ್ತಿದ್ರು ಎಲ್ಲರೂ, ಏ ನನ್ನ ಮಗ ತಲೆ ತಿಂತಾನಪ್ಪ ಅಂತ. ನನಗಿಂತ ಬುದ್ಧಿವಂತರು ಅವರು, ನಾನು ಹೊರತು ಏನೋ ಕಲ್ತ್ಕೋಬೇಕು ಅಂತೇಳಿ ಎಬ್ಸಿ ಕತೆ ಹೇಳಕ್ಕೆ ಹೋದ್ರೆ ಬೈಯೋರು ನನ್ನ. ಇವತ್ತು ನನ್ನ ಫ್ರೆಂಡ್ಸೆಲ್ಲ ಚೆನ್ನಾಗಿದ್ದಾರೆ, ಆದರೆ ಅವ್ರು ತಡ್ಕೊಳ್ಳಿಲ್ಲ. ಅವರು ಇಲ್ಲಿ ತಡ್ಕೊಳ್ಳೋನಿಗೆ, ತಾಳ್ಮೆ ಇರೋನಿಗೆ ಇದು ಕೈ ಬೀಸಿ ಕರೆಯುತ್ತೆ. ಫಸ್ಟು ಹೊಂಬಾಳೆಯವರು ವಿಜಯ್ ಕಿರ್ಗುಂದರ್ ಅವರು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಾಗ ಫಸ್ಟ್ ನನಗೆ ಅಡ್ವಾನ್ಸ್ ಕೊಡ್ತಾರೆ ಸರ್, ಪುನೀತ್ ರಾಜ್ಕುಮಾರ್ ಸರೇ ನನಗೆ ಅಡ್ವಾನ್ಸ್ ಕೊಡ್ತಾರೆ. ಇದು ಯಾರಿಗೂ ಗೊತ್ತಿದ್ದಾರೆ ಸತ್ಯ. ಫಸ್ಟ್ ನಾನು ಅಡ್ವಾನ್ಸ್ ಇಸ್ಕೊಳ್ತೀನಿ ಅವ್ರ ಹತ್ರ. ಆಮೇಲೆ ಕಾರಣಾಂತರಗಳಿಂದ ನಾನು ಅವರು ಒಂದು 6 ತಿಂಗಳು ಜರ್ನಿ ಮಾಡ್ತೀವಿ, ಸಿನಿಮಾ ಮಾಡೋಕ್ಕಾಗಲ್ಲ. ಪ್ರತಿಯೊಂದು ಸ್ಟೇಜು ನಾವು ಡಿಸ್ಕಸ್ ಮಾಡ್ತಿರ್ತೀವಿ. ನನಗೆ ಸಂತೋಷ ಆಗುತ್ತೆ ಇವತ್ತು ಹೊಂಬಾಳೆ ಫಿಲ್ಮ್ ಎಷ್ಟು ಎತ್ತರಕ್ಕೆ ಬೆಳೆದಿದೆ. ಇವೆಲ್ಲವನ್ನು ನಾನು ಪಾಸಿಟಿವ್ ಆಗಿ ತೊಗೊಳ್ತೀನಿ. ಹೊಂಬಾಳೆ ಫಿಲಮ್ಸ್ ಇರ್ಬೋದು, ಕೆ ವಿ ಎನ್ ಇರ್ಬೋದು, ಎಲ್ಲರನ್ನೂ ವೆಲ್ಕಮ್ ಮಾಡೋಣ, ನಮ್ಮ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋಣ. ಈಗ ನಾನೊಂದು ಪ್ರಯತ್ನ ಮಾಡಿದೆ, ಎಲ್ಲರೂ ಡೈರೆಕ್ಟರ್ಗಳು ಪ್ರೊಡ್ಯೂಸರ್ಗಳು ಆ ಥರದ ಒಂದು ಪ್ರಯತ್ನಗಳನ್ನ ಮಾಡಿಕೊಂಡಾಗ ನಮ್ಮ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನನ್ನ ಮೊನ್ನೆ ಒಂದು ವಿಷಯ ಹೇಳ ತೆಲುಗಲ್ಲಿ, ನಾನೊಂದು ತೆಲುಗು ಸಿನಿಮಾ ಮಾಡುವಾಗ, ಸರ್ ನಾನು ಚಿಕ್ಕ ಸಿನಿಮಾ ಮಾಡ್ತಾಯಿದ್ದೀನಿ, ನಾನು ಸರ್ ದೊಡ್ಡ ಸ್ಟಾರ್ ಸಿನಿಮಾ ಹೇಳಬೇಕು ಅಂತ ಒಬ್ಬ ಪ್ರೊಡ್ಯೂಸರ್ಗೆ ಹೇಳಿದರು. ಅವ್ರೊಂದು ಫೋನ್ ಹಾಕಿದ್ರೆ ಕನ್ನಡ ಡೈರೆಕ್ಟ್ರ ಅಂತಂದರು. ಅಂದರೆ ನನಗೆ ಇದನ್ನು ಹರ್ಟಾಗಿ ಹೇಳ್ತಾರೆ, ಅಫ್ಕೋರ್ಸ್ ನಾವು ಯಾರು ಅಂತ ಪ್ರಯತ್ನ ಮಾಡಿರ್ಲಿಲ್ವಲ್ಲ, ಅಷ್ಟು ಇನ್ವೆಸ್ಟ್ ಯಾರು ಮಾಡಿರ್ಲಿಲ್ವಲ್ಲ, ಅಷ್ಟು ಇನ್ವೆಸ್ಟು ಈ ಮಾಡಿದ್ದು ಯಾರು, ಹೊಂಬಾಳೆಯವರು. ಸೊ ನಾನು ಎಲ್ಲರೂ ಏನಕ್ಕೆ ಹೇಳ್ತೀಯ ಅಂತ ಕೇಳೋರೆಲ್ಲ ಅಂತಾರೆ, ಯಾರೇ ಒಳ್ಳೇದು ಮಾಡಲಿ ಸರ್, ನಾನೇ ಒಳ್ಳೇದು ಮಾಡೋದು, ಯಾರು ತಟ್ಟಿದ ನಾನೇ ಬೆನ್ ತಟ್ಕೋತೀನಿ. ಯಾರು ಒಳ್ಳೇದು ಮಾಡಿದ್ರು ನಾವು ಅಪ್ರಿಷಿಯೇಟ್ ಮಾಡಬೇಕು. ಅದಕ್ಕೆ ಇವತ್ತು ಸರ್ ನಾನು ಸರ್ ಓಪನ್ನಾಗಿ ಹೇಳ್ತೀನಿ ಸರ್, ನಾನು ಈ ಸಿನಿಮಾಗೆ ಸರ್ ನಾನೇ ಸೀನ್ ಬರೀಬೇಕು, ನಾನೇ ಡೈಲಾಗ್ ಬರೀಬೇಕು, ನಾನೇ ದುಡ್ಡು ತರಬೇಕು, ನಾನೇ ಕನಸು ಕಾಣಬೇಕು, ನಾನೇ ಡೈರೆಕ್ಷನ್ನು ಮಾಡಬೇಕು. ಏನು ಸರ್ ಈ ಒಂದು ಎಫರ್ಟನ್ನು ನನ್ನ ಮೇಲೆ ಹಾಕ್ಕೊಂಡು ಏನು 3 ವರ್ಷ ಇಸ್ ನಾಟ್ ಈಸಿ ಸರ್ ಮಾಡಿದೆ, ಭಗವಂತ ನನ್ನ ಕೈ ಬಿಡಲಿವಲ್ಲ ಸರ್. ಸೊ ಹಾಗೆ ಪ್ರೊಡ್ಯೂಸರ್ ಒಬ್ರು ಇರ್ತಾರೆ, ರೈಟರ್ ಒಬ್ರು ಇರ್ತಾರೆ, ಡೈರೆಕ್ಟರ್ ಒಬ್ರು ಇರ್ತಾರೆ, ಎಲ್ಲರೂ ಮಾಡೋಣ, ಎಲ್ಲರೂ ಮಾಡೋಣ, ಬಿಸ್ನೆಸ್ ಇದೆ, ವ್ಯಾಪಾರ ಇದೆ. ಹೊಂಬಾಳೆಯವರಷ್ಟೇ ಅಲ್ಲ, ಕೆ ವಿ ಅನ್ನೋರಷ್ಟೇ ಅಲ್ಲ, ಸಿದ್ದೇಶ್ವರ ಎಂಟರ್ಪ್ರೈಸಸ್ ನಾನಷ್ಟೇ ಅಲ್ಲ, ಎಲ್ಲ ಸಂಸ್ಥೆಗೂ ತಾಕತ್ತಿದೆ. ಮಾಡಿ, ಇವತ್ತು ಕನ್ನಡದ ಕಡೆ ಎಲ್ಲ ತಿರುಗಿ ನೋಡ್ತಿದ್ದಾರೆ. ಯಾವುದು ಕನ್ನಡನ ಅಂತಿದ್ದವರು ಕನ್ನಡನ ಅಂತಿದ್ದಾರೆ, ಈಗ ಕನ್ನಡನ ಅಂತಿದ್ದರು, ಕನ್ನಡನ ಅಂತಿದ್ದಾರೆ. ಈ ಟೈಮ್ ಎಲ್ಲರೂ ಬಳಸ್ಕೊಳ್ಳಿ, ನಮ್ಮ ನಮ್ಮ ಕಾಲು ನಮ್ಮ ನಮ್ಮ ಇದು ಹೇಳೋದನ್ನು ನಾವು ಬಿಟ್ಟು
ಏಯ್ ನೋಡಿ ಚಂದ್ರು ಮಾಡ್ದ ಅಂದ್ರೆ ನಾವು ಮಾಡೋಣ ಪ್ರಶಾಂತ್ ಅವ್ರು ಮಾಡಿದ್ರು ಅಂತ ನಾನು ಮಾಡಿದೆ ಚಂದ್ರು ಮಾಡ್ದ ಅಂತ ನೀವು ಮಾಡಿ ಎಲ್ಲ ಮಾಡಿದಾಗ ನಾವು ಆಟೋಮೆಟಿಕಲಿ ನಮ್ಮ ಇಂಡಸ್ಟ್ರಿನ ಬೇರೆ ಕಡೆ ತೊಗೊಂಡೋಗ್ತೀವಿ ಆ ವಿಚಾರದಲ್ಲಿ ನನಗೆ ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ಸರ್ ನಮ್ಮ ನನ್ನ ಬೆನ್ನೆಲುಬು ನನ್ನ ಕೆ ಪಿ ಶ್ರೀಕಾಂತ್ ಸರ್ ಅವ್ರು ನನಗೆ ಮೈಲಾರಿ ಸಿನಿಮಾ ಕೊಟ್ಟರು ತಾಜ್ ಮಹಲ್ ಆದಮೇಲೆ ಫಸ್ಟ್ ಅಡ್ವಾನ್ಸ್ ಕೊಟ್ಟರು ನಾನು ಯಾಕೆ ಅವ್ರನ್ನ ನನ್ನ ಅಣ್ಣನ ಸ್ಥಾನದಲ್ಲಿ ಇಟ್ಟಿದ್ದೀನಿ ಅಂದರೆ ನನ್ನ ಏಳಿಗೆ ಹಿಂದೆ ಅವ್ರದ್ದು ಶ್ರಮ ಜಾಸ್ತಿ ಇದೆ ಅಂದರೆ ಪ್ರತಿ ಸ್ಟೆಪ್ಪಲ್ಲೂ ಕೂಡ ನನ್ನ ಸಪೋರ್ಟ್ ಮಾಡ್ತಾರೆ ಹಂಗಾಗಿ ನಾನು ಯಾವಾಗಲೂ ಅವ್ರಿಗೆ ತುಂಬ ರೆಸ್ಪೆಕ್ಟ್ ಮಾಡ್ತೀನಿ ಅದಾದಮೇಲೆ ಶಿವಣ್ಣ ಸರ್ ಫ್ಯಾಮಿಲಿ ಗೊತ್ತಿಲ್ಲ ಸರ್ ನನ್ನ ನಾವು ಎಲ್ಲೋ ಹಳ್ಳಿಯಲ್ಲಿ ಹುಟ್ಟು ಬಂದಂಥವ್ರು ಅಣ್ಣ ಗೀತಕ್ಕ ನಮ್ಮ ತೋಟಕ್ಕೆ ಬರ್ತಾರೆ ಆಶೀರ್ವಾದ ಮಾಡ್ತಾರೆ ಏನು ಹೇಳಿದ್ರು ಸಪೋರ್ಟ್ ಮಾಡ್ತಾರೆ ಇದು ಗೊತ್ತಿಲ್ಲ ಇದು ಯಾವುದೋ ಜನ್ಮದ ಪುಣ್ಯ ನಾನು ಅವ್ರಿಗೆ ಯಾವಾಗಲೂ ನಾನು ಅವ್ರಿಗೆ ಚಿರಋಣಿಯಾಗಿರ್ತೀನಿ ಗೀತಕ್ಕ ಇರ್ಬೋದು ಶಿವಣ್ಣ ಸರ್ ಇರ್ಬೋದು ಅಪ್ಪು ಸರ್ ಸರ್ ಇವತ್ತು ನಮ್ಮ ಜೊತೆಗೆ ಇಲ್ಲ ಅವರು ದೇವರು ಅವರು ಸರ್ ಈ ಸಿನಿಮಾದ ಭವಿಷ್ಯ ನೋಡಿದವರು ಅಪ್ಪು ಸರ್ ಒಬ್ಬರೇ ಸರ್ ನಮ್ಮ ಸೆಟ್ಟಿಗೆ ಬಂದು ಕೂತ್ಕೊಂಡು ನನ್ನ ಪರಿಶ್ರಮನ ನೋಡಿ ಏನಪ್ಪ ಹಿಂಗೆಲ್ಲ ರೈತನ ಥರ ಕಷ್ಟಪಡ್ತೀಯಾ ಏನು ಮೇಕಿಂಗ್ ಮಾಡ್ತಾಯಿದ್ಯಾ ಒಂದು ಮೇಕಿಂಗ್ ಬಗ್ಗೆ ಮಾತಾಡಿ ಇದೇನು ಮೇಕಿಂಗ್ ಜನರು ಅಂತ ಹೇಳಿ ಹೊಗಳಿದಂಥವರು ಆವತ್ತು ಪುನೀತ್ ರಾಜ್ಕುಮಾರ್ ಸರ್ ಆ ಒಂದೇ ಒಂದು ಇದಕ್ಕೆ ಆಮೇಲೆ ನಂದೊಂದು ಮೋಷನ್ ಪೋಸ್ಟರ್ ರಿಲೀಸ್ ಆದಾಗ ಸರ್ ಅವರೇ ಫೋನ್ ಮಾಡಿ ನನಗೆ ಅಪ್ಪು ಸರ್ ಹೇಳ್ತಾರೆ ನೆಕ್ಸ್ಟ್ ಏನೇ ಪ್ರಮೋಷನ್ಸ್ ಇದ್ದರು ನಾನು ಇರ್ತೀನಿ ನಿನಗೆ ಮಾಡು ನೀನು ಗೆಲ್ಲು ಹುಷಾರು ಹುಷಾರು ಯಾರು ಹೇಳಿಲ್ಲ ಸರ್ ಹುಷಾರು ಹುಷಾರು ನಿನಗೂ ಎರಡು ಮಕ್ಕಳಿದೆ ನಂತ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಸರ್ ಯಾರು ಹೇಳಿಲ್ಲ ಸರ್ ಅದು ಹೇಳಿದ ಒಬ್ಬರೇ ಒಬ್ಬರು ನನಗೆ ಪುನೀತ್ ರಾಜ್ಕುಮಾರ್ ಸರ್ ಸರ್